ಈ ವಿಡಿಯೋ ಆಲ್ ಅಬೌಟ್ ಫೇಸ್ ಫ್ಯಾಟ್ ಬಗ್ಗೆ ಫೇಸ್ ಫ್ಯಾಟ್ ಕಮ್ಮಿ ಮಾಡೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ನಾನು ಈ ಪೊಸಿಷನ್ ಇಂದ ಈ ಪೊಸಿಷನ್ ಬರಕ್ಕೆ ಏನೆಲ್ಲ ಓಮ್ಲಿ ಥಿಂಗ್ಸ್ ಅಂದ್ರೆ ಫುಲ್ ನ್ಯಾಚುರಲ್ ಆಗಿ ಏನೆಲ್ಲ ಕೇರ್ ಮಾಡ್ದೆ ಅಂತ ಈ ವಿಡಿಯೋದಲ್ಲಿ 5 ಬೆಸ್ಟ್ ಟಿಪ್ಸ್ ಗಳ ಮುಖಾಂತರ ತಿಳಿಸ್ಕೊಡ್ತೀನಿ ಅಂಡ್ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ ಕೂಡ ಇದೆ ಸ್ಟೇ ಟ್ಯೂನ್ಡ್ ಬಿಫೋರ್ ಗೋಯಿಂಗ್ ಟು ದಿ ವಿಡಿಯೋ ನೀವು ಚಾನೆಲ್ ಗೆ ನ್ಯೂ ಮೆಂಬರ್ ಆದ್ರೆ ಈ ಚಾನೆಲ್ ಅಲ್ಲಿ ಫಿಟ್ನೆಸ್ ಫ್ಯಾಷನ್ ಲೈಫ್ ಸ್ಟೈಲ್ ಕಂಟೆಂಟ್ ಬರ್ತಾನೆ ಇರುತ್ತೆ ದಿಸ್ ಇಸ್ ಸುನಿಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಕೆಳಗಡೆ ಇದೆ ಸೋ ಸಿಟ್ ಬ್ಯಾಕ್ ರಿಲ್ಯಾಕ್ಸ್ ಅಂಡ್ ಎಂಜಾಯ್ ದಿ ವಿಡಿಯೋ ಟಿಪ್ ನಂಬರ್ 1 ಯಾವ ಸ್ಪೋರ್ಟ್ಸ್ ಆಡಿದ್ರೂನು ಕಾರ್ಡಿಯೋ ಇಸ್ ದಿ ಬೆಸ್ಟ್ ಥಿಂಗ್ ಏನಕ್ಕೆ ಅಂತ ಹೇಳಿದ್ರೆ ಕಾರ್ಡಿಯೋ ನಮ್ಮ ಬಾಡಿಲಿ ಇರೋ ಮೆಟಾಬಾಲಿಸಂ ನ ಹೈ ಮಾಡಿ ಫ್ಯಾಟ್ ಲಾಸ್ ಪ್ರೊಡಕ್ಷನ್ ಫ್ಯಾಟ್ ರಿಡಕ್ಷನ್ ಆಗೋಕೆ ಕ್ವಿಕ್ ಆಗಿ ಮಾಡುತ್ತೆ ಸೊ ಡೈಲಿ ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ರನ್ನಿಂಗ್ ಸ್ಪ್ರಿಂಟಿಂಗ್ ಹೈ ಇಂಟೆನ್ಸಿಟಿ ಕಾರ್ಡಿಯೋ ಮಾಡೋದ್ರಿಂದ ನಿಮ್ ಬಾಡಿಲಿರೋ ಫ್ಯಾಟ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂಡ್ ಮೇನ್ ಆಗಿ ಫೇಸ್ ಅಲ್ಲಿರೋ ಫ್ಯಾಟ್ ಕಮ್ಮಿ ಆಗುತ್ತೆ ಡೈಲಿ 30-45 ಮಿನಿಟ್ಸ್ ಕಾರ್ಡಿಯೋ ಇಸ್ ದ ಬೆಸ್ಟ್ ಥಿಂಗ್ ಟಿಪ್ ನಂಬರ್ 2 ಹೈಡ್ರೇಟೆಡ್ ಫೇಸ್ ಫ್ಯಾಟ್ ನ ಕಮ್ಮಿ ಮಾಡೋಕೆ ನಾವು ವಾಟರ್ ಇಂಟೇಕ್ ನ ಜಾಸ್ತಿ ಮಾಡ್ಕೊಬೇಕಾಗುತ್ತೆ ಫೇಸ್ ಫ್ಯಾಟ್ ಆಗಲಿ ಫೇಸ್ ಬ್ಲೋಟಿಂಗ್ ಆಗಲಿ ಇದಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ವಾಟರ್ ಇಂಟೇಕ್ ಸೊ ಹೈಡ್ರೇಟ್ ಆಗಿರಿ ಡೈಲಿ 3-4 ಲೀಟರ್ ವಾಟರ್ ನ ಕನ್ಸ್ಯೂಮ್ ಮಾಡಿ ಇದು ಬರೀ ಫ್ಯಾಟ್ ಪರ್ಸೆಂಟ್ ನ ಕಮ್ಮಿ ಮಾಡೋಕಲ್ಲ ನಮ್ಮ ಹೇರ್ ಗಾಗ್ಬಹುದು ಸ್ಕಿನ್ ಗಾಗ್ಬಹುದು ಅಂಡ್ ತುಂಬಾನೇ ಯೂಸಸ್ ಇದೆ ಅಂಡ್ ಮೇನ್ ಆಗಿ ಫ್ಯಾಟ್ ಕಮ್ಮಿ ಮಾಡೋದ್ರಲ್ಲೂ ಕೂಡ ಸೊ ಸ್ಟೇ ಹೈಡ್ರೇಟೆಡ್ ಟಿಪ್ ನಂಬರ್ 3 ಅವಾಯ್ಡ್ ಆಲ್ಕೋಹಾಲ್ ಗೈಸ್ ಫ್ರೆಂಡ್ಸ್ ಜೊತೆ ಆಗ್ಬಹುದು ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಆ ಟೈಮಲ್ಲೆಲ್ಲ ಆಲ್ಕೋಹಾಲ್ ಓಕೆ ಕೂಲ್ ಅನ್ಸುತ್ತೆ ಬಟ್ ಇದು ಎಂಟಿ ಕ್ಯಾಲರೀಸ್ ನಮ್ಮ ಬಾಡಿಗೆ ಏನು ಯೂಸ್ ಆಗಲ್ಲ ಇದರಿಂದ ಎಕ್ಸಾಂಪಲ್ ಆಗಿ ನಾವು ರೆಗ್ಯುಲರ್ ಆಗಿ ತಿನ್ನೋ ಫುಡ್ಸ್ ಆಗ್ಬೋದು ಹೆಲ್ದಿ ಫುಡ್ ಅಂತ ಅನ್ಕೊಳ್ಳೋಣ ಅದರಲ್ಲಿ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಇರುತ್ತೆ ಲೈಕ್ ಪ್ರೋಟೀನ್ ಫ್ಯಾಟ್ ಕಾರ್ಬೋಹೈಡ್ರೇಟ್ಸ್ ಈ ತರ ಅಂಡ್ ಇದರ ಜೊತೆಗೆ ಕ್ಯಾಲರೀಸ್ ಕೂಡ ಇರುತ್ತೆ ಯಾವ್ದಾದ್ರೂ ಅಷ್ಟೇ ವೆಜ್ ಆದ್ರೂ ಅಷ್ಟೇ ನಾನ್ ವೆಜ್ ಆದ್ರೂ ಅಷ್ಟೇ ಬಟ್ ಆಲ್ಕೋಹಾಲ್ ಅಲ್ಲಿ ಜೀರೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂಡ್ ಕ್ಯಾಲರೀಸ್ ಜಾಸ್ತಿ ಇರುತ್ತೆ ಲೈಕ್ ಚಿಕ್ಕದಾಗಿ ತಗೊಂಡ್ರು 300-400 ಈ ತರ ಕ್ಯಾಲರೀಸ್ ಬಂದ್ಬಿಡುತ್ತೆ ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಇದನ್ನ ಅವಾಯ್ಡ್ ಮಾಡಿ ಸ್ವಲ್ಪ ಅಂತ ಹೇಳಲ್ಲ ಮ್ಯಾಕ್ಸಿಮಮ್ ಆಗಿ ಇದನ್ನ ಅವಾಯ್ಡ್ ಮಾಡಿ ಪೀಸ್ಫುಲ್ ಆಗಿರ್ಬೋದು ಸುಮ್ಮನೆ ಅದರಿಂದ ಬಾಡಿ ಫ್ಯಾಟ್ ಜಾಸ್ತಿ ಆಗುತ್ತೆ ಅಂಡ್ ನಮ್ಮ ಫೇಸ್ ಫ್ಯಾಟ್ ಕೂಡ ಟಿಪ್ ನಂಬರ್ 4 ರಿಫೈನ್ಡ್ ಶುಗರ್ ರಿಫೈನ್ಡ್ ಕಾರ್ಬ್ಸ್ ನ ಕಂಪ್ಲೀಟ್ ಆಗಿ ನಿಮ್ಮ ಡಯಟ್ ಇಂದ ಅವಾಯ್ಡ್ ಮಾಡಿ ಅದು ಸ್ವೀಟ್ಸ್ ಚಾಕ್ಲೇಟ್ಸ್ ಅದೆಲ್ಲ ನಮ್ಗೆ ಇಷ್ಟನೇ ಬಟ್ 99.999% ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಬಾಡಿಲಿರೋ ಫ್ಯಾಟ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಎಸ್ಪೆಷಲಿ ನಮ್ಮ ಫೇಸ್ ಫ್ಯಾಟ್ ಕೂಡ ಅಂಡ್ ಹೆಲ್ದಿ ಆಲ್ಸೋ ಸೊ ರಿಫೈನ್ಡ್ ಶುಗರ್ ಕುಡ್ ಬಿ ಎನಿಥಿಂಗ್ ರಿಫೈನ್ಡ್ ಫ್ಲೋರ್ ಮೈದಾ ಈ ತರ ಮೈದಾ ಫುಡ್ಸ್ ನ ಡೈಲಿ ಬೇಸಿಸ್ ಅಲ್ಲಿ ತಿಂತಿದ್ರೆ ಇದನ್ನ ಅವಾಯ್ಡ್ ಮಾಡಿ ಟಿಪ್ ನಂಬರ್ 5 ಫೈಬರ್ ಫುಡ್ಸ್ ಫೈಬರ್ ಫುಡ್ಸ್ ನ ಕಂಪ್ಲೀಟ್ ಆಗಿ ನಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಬೇಕು ಫೈಬರ್ ಜಾಸ್ತಿ ಆದ್ರೆ ಮೆಟಾಬಾಲಿಸಂ ಜಾಸ್ತಿ ಆಗುತ್ತೆ ಮೆಟಾಬಾಲಿಸಂ ಜಾಸ್ತಿ ಆದ್ರೆ ನಮ್ಮ ಫ್ಯಾಟ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಇದು ಹೆಲ್ಪ್ಫುಲ್ ಆಗುತ್ತೆ ತುಂಬಾನೇ ಸೊ ಫೈಬರ್ ಫುಡ್ಸ್ ವೆಜಿಟೇಬಲ್ಸ್ ಫ್ರೂಟ್ಸ್ ಇದರಲ್ಲೆಲ್ಲ ಸಿಗುತ್ತೆ ಸೊ ನಿಮ್ಗೆ ನಾನ್ ವೆಜ್ ಇಷ್ಟ ಅಂತಾನು ಗೊತ್ತು ಬಟ್ ವೆಜಿಸ್ ಅಂಡ್ ಫ್ರೂಟ್ಸ್ ನ ಅವಾಯ್ಡ್ ಮಾಡಬೇಡಿ ಇದನ್ನ ನಿಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಿಪ್ ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಬೋನಸ್ ಟಿಪ್ ಇದೆ ಅಂತ ಹೇಳಿದೆ ಬೋನಸ್ ಟಿಪ್ ಏನಂತ ಹೇಳಿದ್ರೆ ಫೇಶಿಯಲ್ ಎಕ್ಸಸೈಸಸ್ ಫೇಶಿಯಲ್ ಎಕ್ಸಸೈಸ್ ಕೂಡ ಫೇಸ್ ಫ್ಯಾಟ್ ನ ಕಮ್ಮಿ ಮಾಡೋದ್ರಲ್ಲಿ ತುಂಬಾನೇ ಹೆಲ್ಪ್ಫುಲ್ ಇಷ್ಟೊತ್ತು ಹೇಳಿದ ಈ ಟಿಪ್ ಜೊತೆಗೆ ಈ ಫೇಶಿಯಲ್ ಎಕ್ಸಸೈಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇಟ್ಸ್ ರಿಯಲಿ ಹೆಲ್ಪ್ಫುಲ್ ಅದ್ ಯಾವ್ದೆಲ್ಲ ಅಂತ ಈಗ ನಾನು ಇವಾಗ ಮಾಡಿ ತೋರಿಸ್ತೀನಿ ಅದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಫಸ್ಟ್ ಎಕ್ಸಸೈಸ್ ಚಿಕ್ ಬೋನ್ ಲಿಫ್ಟ್ ಇದರಲ್ಲಿ ನೀವು ನಿಮ್ಮ ಎರಡು ಫಿಂಗರ್ಸ್ ನ ಲೈಕ್ ಈ ತರ ಚಿಕ್ ಬೋನ್ ಮೇಲೆ ಇಟ್ಟು ದೆನ್ ಜೆಂಟ್ಲಿ ಲಿಫ್ಟ್ ದಿಸ್ ಅಂದ್ರೆ ಅದು ಈ ತರ ಟೈಟ್ ಆಗೋವರೆಗೂ ದೆನ್ ಸೆಕೆಂಡ್ ಸ್ಟೆಪ್ ಓಪನ್ ಯುವರ್ ಮೌತ್ ಓ ಶೇಪಲ್ಲಿ ಲೈಕ್ ದಿಸ್ ಇದನ್ನ 5 ಮಿನಿಟ್ಸ್ ಹೋಲ್ಡ್ ಮಾಡಬೇಕು ಸೊ ಇದನ್ನ 10-15 ಸೆಟ್ಸ್ ಮಾಡಬೇಕು ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಇದು ಇಲ್ಲಿ ಓವರ್ ಆಲ್ ಪೇನ್ ಬರಬೇಕು ನಿಮಗೆ ಆ ಪೇನ್ ಬಂದರೆ ಓಕೆ ವರ್ಕೌಟ್ ಆಗ್ತಿದೆ ಅಂತ ಸೊ ಇದು ಫಸ್ಟ್ ಎಕ್ಸಸೈಸು ಪೋಶ್ಚರ್ನೆಲ್ಲ ಬೇಕಾದ್ರೆ ನಿಮಗೆ ಮತ್ತೆ ಇದನ್ನು ಸ್ಕಿಪ್ ಮಾಡಿ ಬ್ಯಾಕ್ ಹೋಗಿ ನೋಡಿಕೊಂಡು ಮಾಡಿ ಪೇನ್ ಬರಬೇಕು ಓಕೆ ಆವಾಗ ವರ್ಕೌಟ್ ಆಗ್ತಿದೆ ಅಂತ ಸೆಕೆಂಡ್ ಎಕ್ಸಸೈಸ್ ಪಫರ್ ಫಿಶ್ ಪ್ರೆಸ್ ಇದರಲ್ಲಿ ಫಸ್ಟ್ ಸ್ಟೆಪ್ಪು ನಿಮ್ಮ ಮೌತ್ನ ಕ್ಲೋಸ್ ಮಾಡಿ ದೆನ್ ಪಫರ್ ಯುವರ್ ಚಿಕ್ಸ್ ಲೈಕ್ ದಿಸ್ ಇದಾದಮೇಲೆ ಆ ಏರ್ನ ಒಂದು ಸೈಡಿಂದ ಎರಡು ಸೈಡ್ಗೆ ಈ ಥರ ಪಾಸ್ ಮಾಡಬೇಕು ಇದನ್ನು 30 ಸೆಕೆಂಡ್ಸ್ ಮಾಡಬೇಕು ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ಫಸ್ಟ್ ಎಕ್ಸಸೈಸ್ 10-15 ಸೆಟ್ಸ್ ಮಾಡಿ ಸೆಕೆಂಡ್ ಎಕ್ಸಸೈಸ್
30 ಸೆಕೆಂಡ್ಸ್ ಮಾಡಿ. ಸೊ ಈ ಥರ ಇದನ್ನು ಡೈಲಿ ಟ್ವೈಸ್ ಮಾಡಿ ಆ್ಯಂಡ್ ನಿಮಗೆ 7 ಡೇಸ್ ಇನ್ ಎ ವೀಕಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಕಾಣ್ಬೋದು. ಪೀಸ್. ಸೊ ಫೈನಲ್ ಆಗಿ ಹೇಳೋದು, ಈ ಟಿಪ್ಸ್ಗಳನ್ನೆಲ್ಲ ಒಂದೊಂದಾಗಿನೇ ಇನ್ವಾಲ್ವ್ ಮಾಡ್ತಾ ಬನ್ನಿ, ನೋ ಪ್ರಾಬ್ಲಮ್. ನಿಮ್ಮ ಟಾರ್ಗೆಟ್ ಯಾವತ್ತು ಲಾಂಗ್ ಟರ್ಮ್ ಇರಬೇಕು ಅವಾಗಲೇ ರೀಚ್ ಆಗೋಕ್ಕಾಗೋದು. ಅಂದರೆ ಟೈಮ್ ಆದ್ರೂ ಒಳ್ಳೆ ರಿಸಲ್ಟ್ ಸಿಗಬೇಕು ಅಂದರೆ ಅದು ರೋಟೀನ್ ಆಗಿ ಮಾಡ್ಕೋಬೇಕು. ಸೊ ಹೋಪ್ ಯು ಲೈಕ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಇದೇ ಥರ ಒಳ್ಳೆ ಕಂಟೆಂಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಇದೇ ಥರ ಒಳ್ಳೆ ಇಂಟ್ರೆಸ್ಟಿಂಗ್ ಕಂಟೆಂಟಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.